ಇಂದಿನ ಸುದ್ದಿ, ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಭಾರತ್ ಮಾತೆ ಪರ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ಆರೋಪದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನೆ ಕುರಿತು ಸಮಗ್ರ ವರದಿ ನೀಡಲು ಬಿಜೆಪಿಯಿಂದ ತಂಡವೊಂದನ್ನು ರಚನೆ ಮಾಡಲಾಗಿದೆ. ಮಾಜಿ ಸಚಿವ ಸಿಎನ್ ಅಶ್ವತ್ಥನಾರಾಯಣ ನೇತೃತ್ವದ ಐವರು ತಂಡ ರಚಿಸಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆದೇಶ ಹೊರಡಿಸಿದ್ದಾರೆ. ಸಂಸದ ಪ್ರತಾಪ್ ಸಿಂಹ, ಕೆಆರ್ ಕ್ಷೇತ್ರದ ಶಾಸಕ ಟಿಎಸ್ ಶ್ರೀವತ್ಸ, ಮಾಜಿ ಶಾಸಕರಾದ ಹರ್ಷವರ್ಧನ್, ಎನ್ ಮಹೇಶ್ ಅನ್ನ ತಂಡ ಒಳಗೊಂಡಿದೆ. ಈ ನಡುವೆ ರಾಜ್ಯ ಬಿಜೆಪಿ ಘಟಕದ ಕೋಮುದ್ವೇಷ ಹರಡುತ್ತಿದೆ ಎಂದು ಕಾಂಗ್ರೆಸ್ ನಾಯಕರು ಆಗಾಗ ಆರೋಪ ಮಾಡುತ್ತಿದ್ದಾರೆ. ಇದೀಗ ಕೈ ಅಧಿಕಾರಕ್ಕೆ ಬಂದಿದ್ದು ಕೋಮುದ್ವೇಷಕ್ಕೆ ಬ್ರೇಕ್ ಹಾಕುತ್ತೇವೆ ಎಂದು ನಾಯಕರು ಹೇಳುತ್ತಿದ್ದಾರೆ. ಈ ಸಂಬಂಧ ಬೃಹತ್ ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಸಚಿವ ಎಂ ಬಿ ಪಾಟೀಲ್ ಶಾಂತಿಯುತ ಕರ್ನಾಟಕ ಹೆಲ್ಪ್ಲೈನ್ ಆರಂಭಿಸುವಂತೆ ಕೂಡ ಒಂದು ಸಲಹೆಯನ್ನು ಕೊಟ್ಟಿದ್ರು. ಆ ಸುದ್ದಿನ ಆಮೇಲೆ ತೋರೋಣ. ಎಸ್, ಸಮಾಜದಲ್ಲಿ ಕೋಮು ಭಾವನೆ ಸೃಷ್ಟಿಸುವ ಚಕ್ರವರ್ತಿ ಸೂಲಿಬೆಲೆ ಆಟ ಇನ್ನು ನಡೆಯಬಾರದು. ಯಾಕೆಂದ್ರೆ ಅಂದ್ರೆ ಒಂದು ವೇಳೆ ಅದನ್ನೇ ಮತ್ತೆ ಮುಂದುವರಿಸಿದ್ರೆ ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತ ಎಂ ಬಿ ಪಾಟೀಲ್ ವಾರ್ನಿಂಗ್ ಕೊಟ್ರು. ಈ ವಿಚಾರಗಳೆಲ್ಲ ಯಾಕೆ ಬಂತು ಅಂದ್ರೆ ಕೋಮುದ್ವೇಷಕ್ಕೆ ಬ್ರೇಕ್ ಆಗ್ತೀವಿ ಅಂತ ಹೇಳ್ತಿದ್ರು. ಈಗ ಪರಮೇಶ್ವರ್ ಸಚಿವ ಪ್ರಿಯಾಂಕರ್ಗೆ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವತಃ ಎಂ ಬಿ ಪಾಟೀಲ್ ಅವರೇ ಆಗ್ರಹಿಸಿದ್ದಾರೆ ಟ್ವೀಟ್ ಮೂಲಕ. ಶಾಂತಿಯುತ ಕರ್ನಾಟಕ ಅನ್ನೋ ಒಂದು ಹೆಲ್ಪ್ ಲೈನ್ ಅನ್ನ ಆರಂಭಿಸೋಣ, ಯಾವುದೇ ದ್ವೇಷ ಹರಡೋದನ್ನು ತಡೆಯಲು ಹೆಲ್ಪ್ ಲೈನ್ ಆರಂಭಿಸಿ ದ್ವೇಷ ಹರಡುವ ಘಟನೆಗಳನ್ನು ಟ್ರ್ಯಾಕ್ ಮಾಡಬೇಕು. ಕೇವಲ ಅಭಿವೃದ್ಧಿ ಮತ್ತು ಮಂತ್ರ ಬ್ರ್ಯಾಂಡ್ ಕರ್ನಾಟಕ ಕಾಪಾಡಬೇಕೆಂದು ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಿಯಾಂಕರ್ಗೆ ಹಾಗೂ ಡಿ ಸಿ ಎಂ ಶಿವಕುಮಾರ್ಗೆ ಡಿ ಕೆ ಶಿವಕುಮಾರ್ ಪತ್ರ ಬರೆದ. ಇದು ಒಳ್ಳೆ ಕಾನ್ಸೆಪ್ಟ್ ಅನ್ಸುತ್ತೆ ಎಂ ಬಿ ಪಾಟೀಲ್. ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಕಂಟ್ರೋಲ್ ರೂಮ್ ತರ ಒಳ್ಳೆ ಕಾನ್ಸೆಪ್ಟ್. ಎಲ್ಲಿ ಏನಾಗೋದು ಗೊತ್ತಾಗಲ್ಲ, ಕ್ರೈಮ್ ತಡೆಗಟ್ಟಬಹುದು. ಭರತ್ ಮಾತಾಗೆ ಜೈ ಎಂದವರ ಮೇಲೆ ಗಲಾಟೆ ಆಗಿದೆ ಅಂತ. ಹೌದು, ಮುಂದಿನದನ ಅದು ಆಯ್ತಾ, ಯಾವನೇ ಮಾಡಿರ್ಲಿ. ಸೊ ಭರತ್ ಮಾತಾಕೆ ಜೈ ಎಂದವ್ರ ವಿರುದ್ಧ ಅಲ್ಲೇ ಮಾಡ್ತಾರೆ ಅಂದ್ರೆ ಸೊ ಒದ್ ಒಳಗಾಕ್ಬೇಕು. ಯಾವನವನು ಗಲಾಟೆ ಮಾಡಿದವನು ಏನ್ ಮಾಡಿದವನು ಅಂತ, ಯಾವ್ದೇ ಕೋಮ ಆಗ್ಲಿ ಯಾವ್ದೇ ಜಾತಿ ಧರ್ಮ ಆಗಿರ್ಲಿ. ಸೊ ಭಾರತದಲ್ಲಿ ಇದ್ಕೊಂಡು ಭರತ್ ಮಾತಾಕೆ ಜೈ ಅನ್ನೋ ಯೋಗ್ಯತೆ ಇಲ್ಲ ಅಂದ್ರೆ ಅವ್ನು ಭಾರತದಲ್ಲಿ ಇರಬಾರ್ದು ಅಷ್ಟೇ, ಹೋಗ್ಬೇಕು ಪಾಕಿಸ್ತಾನಕ್ಕೆ ಯಾರಾದ್ರೆ ಏನಂತೆ. ಸೊ ಇದೇ ವಿಚಾರವಾಗಿ ಕೆಲವೊಂದಿಷ್ಟು ಚರ್ಚೆಗಳ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಬಿಜೆಪಿ ತಂಡ ರಚನೆ ಮಾಡಿದ್ದಾರೆ. ಅದೇ 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 ಆಶ್ಚರ್ಯ ಅಲ್ವಾ. ನಳಿನ್ ಕುಮಾರ್ ಕಟೀಲ್ ಅಧಿಕಾರದಲ್ಲಿ ಇದ್ದಾಗ, ಸರ್ಕಾರ ಇದ್ದಾಗ ಆದೇಶ ಹೊರಡಿಸ್ಲಿಲ್ಲ ಯಾವ್ದಕ್ಕೂ, ಯಾವಾಗ್ಲೂ ತಂಡ ಮಾಡಿಲ್ಲ, ಯಾವ್ದು ನೆನಪೇ ಇಲ್ಲ ಅದಲ್ವಾ. ಏನು ಏನು ಕ್ರಮ, ಒಬ್ಬ ರಾಜ್ಯಾಧ್ಯಕ್ಷನಾಗಿ ಪಕ್ಷದ ವಿರುದ್ಧವೋ ಅಥವಾ ಪ್ರತಿಪಕ್ಷದ ವಿರುದ್ಧವೋ ತಾವು ಅಧಿಕಾರದಲ್ಲಿದ್ದಾಗ ಯಾವ ಆದೇಶ ಹೊರಡಿಸ್ರು ಗೊತ್ತಾಗಿಲ್ಲ, ಬರೀ ಭಾಷಣ ಮಾಡ್ಕೊಂಡಿದ್ರು. ಈಗ ತಂಡ ರಚಿಸೋರು ಅಶ್ವಥ್ ನಾರಾಯಣ ಇದೆಲ್ಲ ಓಕೆ. ಈಗ ಪ್ರತಾಪ್ ಸಿಂಹ, ಆಮೇಲೆ ಶ್ರೀವತ್ಸ, ಹರ್ಷವರ್ಧನ್, ಮಹೇಶ್ ಎಲ್ಲ ಮೈಸೂರು ಮತ್ತೆ ಚಾಮರಾಜನಗರ ಭಾಗದವರು. ಅಶ್ವಥ್ ನಾರಾಯಣ ಯಾಕೆ ಹೋದ್ರು ಅಲ್ಲಿಗೆ? ಹೌದು, ಅವ್ರನ್ನ ಹೆಡ್ ಮಾಡಿದ್ದಾರೆ ಪಾಪ, ಬೆಂಗಳೂರು ತಗೊಂಡೋಗಿ ಅದಕ್ಕೆ ಅಲ್ಲೇ ಆಗ್ತಿದಾರಲ್ಲ ಅಂತ. ಪ್ರತಾಪ್ ಸಿಂಹ ಮಾಡಿದ್ರೆ ಬೆಟರ್ ಆಗಿತ್ತಪ್ಪ, ರಾಮದಾಸ್ ನಾಯಕತ್ವದಲ್ಲಿ ಮಾಡ್ಬೇಕಿತ್ತು, ಯಾಕೆ ಮಾಡಬಾರ್ದಿತ್ತು? ಅವ್ರು ಎಂ ಎಲ್ ಎ ಅಲ್ವಲ್ಲ, ಪರವಾಗಿಲ್ಲ, ಇವ್ರುಗಳೆಲ್ಲ ಗೆದ್ದ ಏನಾಗ್ಬೇಕಿತ್ತು? ಶ್ರೀವತ್ಸ ಕೊಟ್ಟಿದ್ದಲ್ಲ ಅವ್ರ ಕ್ಷೇತ್ರದವರು, ರಾಮದಾಸ್ ಸೀನಿಯರ್, ರಾಮದಾಸ್ ನೇತೃತ್ವದಲ್ಲಿ ಪ್ರತಾಪ್ ಸಿಂಹನ್ ಕಳಿಸ್ಬೇಕು ಚೆನ್ನಾಗಿರೋದು. ಸೊ ಒಟ್ಟಿನಲ್ಲಿ ಎಂ ಬಿ ಪಾಟೀಲ್ ಅವ್ರದ ಈ ಒಂದು ಹೆಲ್ಪ್ ಲೈನ್ ಮಾಡಿದಂತ ಗುಡ್ ಕಾನ್ಸೆಪ್ಟ್, ಶಾಂತಿಯುತ ಕರ್ನಾಟಕ ಮಾಡ್ತಾರ ನೋಡೋಣ. ಎಲ್ಲ ಕಡೆ ಬೇರೆ ಬೇರೆ ಕೋಮು ಗಲಾಟೆ ಎಲ್ಲ ಆದಾಗ ಆಗದೇ ರೀತಿ ತಡೆಗಟ್ಟಬಹುದೇನೋ ಇದ್ರಿಂದ. ಹೌದು ನೋಡೋಣ. ಕೇವಲ ಕ್ರೈಮ್ ಅಷ್ಟೇ ಅಲ್ಲ, ಯಾವುದೋ ಒಂದು ಪ್ರಕೃತಿ ವಿಕೋಪ ಆಗಿರ್ಬೋದು, ಹೆಲ್ಪ್ ಲೈನಿಗೆ ಗೊತ್ತಿದ ತಕ್ಷಣ ಸಡನ್ ಗೊತ್ತಾಗ್ಬಿಡುತ್ತೆ, ಎಷ್ಟೋ ಸಲ ಫೈರ್ ಇಂಜಿನ್ ಬರೋದು ಲೇಟ್ ಆಗುತ್ತೆ, ಮಳೆ ಬಂದ್ರೆ ನೀರು ತುಂಬ್ಕೊಬಿಡುತ್ತೆ. ಬಟ್ ಇದು ಒಳ್ಳೆ ಕಾನ್ಸೆಪ್ಟ್.